ಓಂ ಶಾಂತಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ನಾವೆಲ್ಲರೂ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸದಾ ತಲ್ಲೀನ ಆಗಿರಬೇಕು. ನಾವು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸದಾ ಲವಲೀನ ಆಗಿರಬೇಕು. ಯಾರೆಲ್ಲ ಮಕ್ಕಳು ಸದಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗಿರುತ್ತಾರೋ, ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿರುತ್ತಾರೋ, ಪರಮಾತ್ಮ ತಂದೆಯ ಆ ಪ್ರೀತಿಯ ಹೊಳಪು ಮತ್ತು ಆ ಪ್ರೀತಿಯ ಅನುಭವದ ಕಿರಣ ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ ಅಂದರೆ, ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗಿರುವಂತಹ ಆತ್ಮರ ಸಮ್ಮುಖಕ್ಕೆ ಯಾವ ಸಮಸ್ಯೆಯೂ ಬರಲು ಸಾಧ್ಯ ಇಲ್ಲ. ಯಾರು ಸದಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗಿರುತ್ತಾರೋ ಆತ್ಮರಲ್ಲಿ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವದ ಕಿರಣ ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ ಅಂದರೆ, ಸಮಸ್ಯೆಗೆ ಅವರ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ದೂರದಿಂದ ಕೂಡ ಸಮಸ್ಯೆ ಕಣ್ಣೆತ್ತಿ ಅವರನ್ನು ನೋಡಲು ಸಾಧ್ಯ ಇಲ್ಲ. ಸಮಸ್ಯೆ ಎಂದು ಯಾವ ಕಾರಣಕ್ಕೂ ಕಣ್ಣೆತ್ತಿ ನಮ್ಮನ್ನು ನೋಡಬಾರದು. ಎಂದು ಯಾವ ಕಾರಣಕ್ಕೂ ಸಮಸ್ಯೆ ನಮ್ಮ ಸಮೀಪಕ್ಕೆ ಬರಬಾರದು ಅಂದರೆ, ನಾವು ಪ್ರತಿಕ್ಷಣ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿರಬೇಕು. ಅಂದರೆ ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿರಬೇಕು. ಯಾರು ಈ ರೀತಿ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನ ಆಗಿರುತ್ತಾರೋ ಅವರನ್ನು ಯಾವ ಸಮಸ್ಯೆಯು ಕಣ್ಣೆತ್ತಿ ನೋಡಲು ಸಾಧ್ಯ ಇಲ್ಲ. ಸಮಸ್ಯೆ ನಮ್ಮನ್ನು ಕಣ್ಣೆತ್ತಿ ನೋಡದೇ ಇದ್ದಾಗ ನಾವು ಸರ್ವ ಸಮಸ್ಯೆಯಿಂದ ಸದಾಕಾಲಕ್ಕೋಸ್ಕರ ಮುಕ್ತ ಆಗಿಬಿಡುತ್ತೇವೆ. ಯಾರನ್ನು ಸಮಸ್ಯೆ ಕಣ್ಣೆತ್ತಿ ನೋಡುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ಎಂದು ಯಾವುದೇ ಪ್ರಕಾರದ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಪರಮಾತ್ಮನ ಮಕ್ಕಳಾದ ನಾವು ಸದಾ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನ ಆಗಿರುವಂತಹ, ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿರುವಂತಹ ನಾವು ಎಂದು ಪರಿಶ್ರಮವನ್ನು ಪಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಜೊತೆಗಿರುವಂತಹ ಮಕ್ಕಳು ಎಂದು ಪರಿಶ್ರಮದ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ. ನಾವೀಗ ಸರ್ವ ಪ್ರಕಾರದ ಪರಿಶ್ರಮದಿಂದ ಸದಾಕಾಲಕ್ಕೋಸ್ಕರ ಮುಕ್ತರಾಗುವುದಕ್ಕೋಸ್ಕರ ಪ್ರತಿಕ್ಷಣ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿರಬೇಕು. ಯಾವಾಗ ನಾವು ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಸಮಾವೇಶ ಆಗಿ ಪರಮಾತ್ಮ ತಂದೆಯ ಮೂಲಕ ಸಾಗರದಷ್ಟು ಪ್ರೀತಿಯನ್ನು ಪಡೆದುಕೊಳ್ಳುತ್ತೇವೋ, ಆ ಪ್ರೀತಿಯ ಕಿರಣ ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ ಅಂದರೆ, ಯಾರು ಈಶ್ವರ ತಂದೆಯ ಮೂಲಕ ಶಕ್ತಿಶಾಲಿಯಾದಂತಹ ಅಪಾರ ಪ್ರೀತಿಯ ಕಿರಣವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರ ಜೀವನದಲ್ಲಿ ಎಂದು ಯಾವ ಸಮಸ್ಯೆಯು ಅವರ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ. ಆದ್ದರಿಂದ ನಾವೀಗ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸದಾ ತಲ್ಲೀನಾಗಿ ಸದಾ ಕಾಲಕ್ಕೋಸ್ಕರ ಪರಿಶ್ರಮದಿಂದ ಮುಕ್ತ ಆಗೋಣ ಮತ್ತು ಸರ್ವ ಸಮಸ್ಯೆಯಿಂದ ಮುಕ್ತರಾಗಿ ಖುಷಿಯ ಅನುಭವದಲ್ಲಿ ಸ್ಥಿತ ಆಗೋಣ. ಒಳ್ಳೆಯದು. ಓಂ ಶಾಂತಿ.